ಅದು ಕಟ್ಟಿಗೆಯ ಪೀಸು ಕಣ್ಣಿಗೆ ಎದ್ದು ಬೀಳಬಾರ್ದು ಹೇಳಿ ಸ್ಪಂಜ್ ಹಾಕಿದ್ದಾರೆ, ಬಹಳ ಹೊತ್ತು ಇಲ್ಲಿ ಒತ್ಕೊಂಡಿರ್ತದೆ. ಹಾಗಾಗಿ ಈಗ ಸ್ವಲ್ಪ ಅವರಿಗೆ ಕಣ್ಣಿಗೆ ಕಟ್ಟಿದ ಮೇಲೆ ದಯವಿಟ್ಟು ತಾವು ಅವರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಕಾಣಿಸೋದಿಲ್ಲ, ಅವ್ರು ಹೋಗಿ ಆ ವೆಹಿಕಲ್ ಅನ್ನು ಹೊಂದ್ತಾರೆ. ಈಗಾಗಲೇ ಕಪ್ಪು ಬಟ್ಟೆಯನ್ನ ತೊಡ್ಕೊಂಡಿದ್ದಾರೆ, ದಯವಿಟ್ಟು ತಾವು ದಾರಿಯನ್ನ ಬಿಡಬೇಕು, ಅನುವು ಮಾಡಿಕೊಡ್ಬೇಕು. ಎಲ್ಲರೂ ಈತನ ಹಿಂದುಗಡೆ ಇರಬೇಕು. ದಯವಿಟ್ಟು ಎಲ್ಲರೂ ಜೀಪ್ನ ಹಿಂದುಗಡೆ ಇರಬೇಕು. ದಯವಿಟ್ಟು ಸಹಕಾರ ಕೊಡಿ ಬಂಧುಗಳೇ. ಜನಪರ ಹೋರಾಟ ಸಮಿತಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಬೆಂಬಲ ನೀಡಬೇಕು. ದಯವಿಟ್ಟು
ನೌಕರ ಬಾಂಧವರು ಶುಭಾಶಯನ್ನ ಸಲ್ಲಿಸ್ತಾ ಇದ್ದಾರೆ. ಪಟ್ಟಣ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸಮಯದವರು ಆಗಮಿಸುತ್ತಿದ್ದಾರೆ. ತಮ್ಮ ಎರಡು ಕಣ್ಣಿಗೆ ಬಚ್ಚಿನ ಮಾತಾಡಿ ತೆರೆದಂತೆ ಹೋಗಿದ್ದಂತಾ ಸಮಯದವರು ಆಗಮಿಸುತ್ತಿದ್ದಾರೆ. ಸಾರ್ವಜನಿಕರು ಆದಷ್ಟು ಮನೆಯಲ್ಲಿ ನಿಂತು ಸಹಕರಿಸಿ ತಮ್ಮ ತಮ್ಮ ವಾಹನಗಳನ್ನು ಸುರಕ್ಷಿತವಾದಂತಹ ಸ್ಥಳದಲ್ಲಿ ನಿಲ್ಲಿಸಿ ಯಾವುದೇ ತರಹದ ಅಡೆತಡೆಯನ್ನು ನೀಡದೆ ಸಹಕರಿಸಿ ಶ್ರೀ ಮಾರ್ಷಲ್ ಸುಧಾಕರ್ ಅವರು
ಮಾರ್ಷಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮ
ದಯವಿಟ್ಟು ದಯವಿಟ್ಟು ಮಾರ್ಷಲ್ ಅವರು ದಣಿದಂತೆ ಕಾಣ್ತಾ ಇದ್ದಾರೆ, ತಾವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು. ಈಗ ಗಾಂಧಿ ಪುತ್ಥಳಿಗೆ, ಮಹಾತ್ಮ ಗಾಂಧಿಯವರ ಪುತ್ಥಳಿಗೆ ಮಾರ್ಷಲ್ ಅವರು ಮಾಲಾರ್ಪಣೆ ಮಾಡಿದ್ದಾರೆ. ಈಗ ವೇದಿಕೆಯ ಮೇಲೆ ಹೋಗಿ ಅವರು ತಮ್ಮ ಈ ಒಂದು ಕಪ್ಪು ಬಟ್ಟೆಯನ್ನು ತೆಗೆಯುವ ಕಾರ್ಯಕ್ರಮ, ಅದ ನಂತರ ನಮ್ಮ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ತಹಸೀಲ್ದಾರ್ ಅವರು ವೇದಿಕೆ ಬರಬೇಕು. ಈ ಕಡೆ ಬರ, ಮೊಬೈಲ್ ಅಲ್ಲಿ ಚೂರು ಈ ಕಡೆ. ಅವರು ಅವರ ಒಂದು ಅವರೇ ಪಡಿಸಿದಂತ ಕಪ್ಪು ಬಟ್ಟೆಯನ್ನ ಅವರು ತೆಗಿಬೇಕು. ತಹಸೀಲ್ದಾರ್ ಅವರು ವೇದಿಕೆ ಬರ್ತಾ ಇದ್ದಾರೆ. ದಯವಿಟ್ಟು ತಹಸೀಲ್ದಾರ್ ಬೋರ್ಕರ್ ಅವರಿಗೆ ನಾವು ಜನಪರ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮಕ್ಕೆ ತಾವು ಸಾರ್ವಜನಿಕರು ವೇದಿಕೆಗೆ ಬಂದು ದಯವಿಟ್ಟು ನಮಗೆ ಡಿಸ್ಟರ್ಬ್ ಮಾಡಬಾರ್ದು. ದಯವಿಟ್ಟು ಒಂದು 15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗೀತದೆ. ದಯವಿಟ್ಟು ತಾವೆಲ್ಲ ಗಮನಿಸಬೇಕು ಯಾವ ರೀತಿಯಲ್ಲಿ ನಾವು ಇಲ್ಲಿ ರವಿಕುಮಾರ್ ಶೆಟ್ಟಿ ಅವರು ಕಪ್ಪು ಬಟ್ಟೆಯನ್ನ ತೊಡಿಸಿದ್ರು, ಅದೇ ರೀತಿಯಲ್ಲಿ ನಿಮ್ಮ ಮುಂದೆ ಮಾಸ್ಟರ್ ಡಿಸೋಜಾ ಅವರು ಕೂತಿದ್ದಾರೆ. ಯಾವುದೇ ಬದಲಾವಣೆಗಳಿಲ್ಲದೆ ಇದನ್ನ ತಾವು ಖಾತ್ರಿಪಡಿಸಿದ್ರೆ ನಾನೀಗ ಅದನ್ನ ಗಂಟನ ಬಿಟ್ಟೇನೆ. ಟೈರು ಇದು ಟ್ಯೂಬ್ ಸೈಕಲ್ ಟ್ಯೂಬ್ನಿಂದ ಕಟ್ಟಿದಂತ ಪಟ್ಟಿ, ರಬ್ಬರ್ ಪಟ್ಟಿ, ಅದನ್ನ ಬಿಗಿಯಾಗಿ ಕಟ್ಟಿ ಕೂತ್ಕೊಂಡಿದ್ದಾರೆ. ಯಾವುದೇ ಒಂದು ಸಣ್ಣ ಸೂಕ್ಷ್ಮ ಕಣಗಳು ಕಾಣದಿದ್ದಾಗೆ ಅದು ಬಿಗಿಯಾಗಿ ಪ್ಯಾಕ್ ಆಗಿದೆ. ದಯವಿಟ್ಟು ತಾವು ಒಟ್ಟಿಗೆ ಕೊಟ್ರೆ ಅದನ್ನು ಕೂಡ ನಾನೀಗ ಬಿಡಿಸ್ತೇನೆ. ಮಾಡ್ಬೋದಾ? ಜಿಂದಾಬಾದ್ ಜಿಂದಾಬಾದ್. ದೈವದಿಂದ ಮನೆ ಮಠಗಳನ್ನ ಕಳ್ಕೊಂಡು ದಿನನಿತ್ಯ ವ್ಯವಹಾರ ಮಾಡಿಕೊಂಡು ಬರುತ್ತಾ ಇದ್ದಂತ ನೂರಾರು ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ. ಅವರಿಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅಂತೇಳಿ ನಾವು ಜನಪದ ಹೋರಾಟ ಸಮಿತಿಯಿಂದ ಒತ್ತಾಯಿಸ್ತಾ ಇದ್ದೇವೆ. ಇದನ್ನ ನಾನು ಇಲ್ಲಿ ತಮಿಳುನಾಡು ಸಮ್ಮುಖದಲ್ಲಿ ತಹಸೀಲ್ದಾರ್ ಸಾಹೇಬರು ಇಲ್ಲಿದ್ದಾರೆ. ತಹಸೀಲ್ದಾರ್ ಮುಖಾಂತರ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ರವಿಕುಮಾರ್ ಶೆಟ್ಟಿ ಇದ್ದಾರೆ, ಜಿ ಶಂಕರ್ ಅವರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ, ಸುರೇಶ್ ಮೆಸ್ತಾ ಅವರು, ಡಸ್ಟಿನ್ ಡಯಸ್ ಅವರು, ತುಳಸಿದಾಸ್ ಕುಲ್ಕರ್ ಅವರು, ವಿನಾಯಕ್ ನಾಯಕ್ ಅವರು, ಎಲ್ಲರೂ ಎಲ್ಲ ಮುಖಂಡರುಗಳ ಮಧ್ಯದಲ್ಲಿ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿನ ಕೊಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಮಾನ್ಯ ಮುಖ್ಯ ಜನಪರ ಹೋರಾಟ ಸಮಿತಿ ಹೊನ್ನಾವರ, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಹೊನ್ನಾವರ ಇವರ ಮೂಲಕ ರವಾನಾ. ಮಾನ್ಯರೇ, ಜಗತ್ತಿನಲ್ಲೇ ಭಯೋತ್ಪಾದಕ ಹೀನ ಕೃತ್ಯಗಳು ಹೆಚ್ಚುತ್ತಿದ್ದು ಹಿಂಸೆಯಿಂದ ಒಂದು ರಾಷ್ಟ್ರ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ನಾವೆಲ್ಲ ಗಾಂಧಿನಾಡಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದು ಶಾಂತಿ, ಪ್ರೀತಿ ಮತ್ತು ಭಾವೈಕ್ಯತೆಯಿಂದ ಬದುಕಿದರೆ ಒಂದು ದೇಶ ಗಣನೀಯವಾಗಿ ಪ್ರಗತಿ ಹೊಂದಲು ಸಾಧ್ಯ ಮತ್ತು ನಮ್ಮ ಸುತ್ತಲಿನ ಪರಿಸರ ಸುಖ ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯ. ಕಾರಣ ಶಾಂತಿ, ಪ್ರೀತಿ ಮತ್ತು ಭಾವೈಕ್ಯತೆಯೇ ನಮ್ಮ ಜನಪದ ಹೋರಾಟದ ಮೂಲ ಮಂತ್ರವಾಗಿದೆ. ಚತುಷ್ಪಥ ಕಾರಿಡಾರ್ ಯೋಜನೆಯಿಂದ ರಾಷ್ಟ್ರೀಯ ಹೆದ್ದಾರಿ ಆಸುಪಾಸು ಬದುಕುತ್ತಿದ್ದ ಜನರ ಸ್ಥಿತಿ ಅಯೋಮಯವಾಗಿದೆ. ರಸ್ತೆ ಅಗಲೀಕರಣದಿಂದ ನಮ್ಮ ಕರಾವಳಿ ಭಾಗದ ಜನತೆಗೆ ಹೇಳದಿರದ ನಷ್ಟ ಸಂಭವಿಸಿದೆ. ನೂರಾರು ವರ್ಷಗಳಿಂದ
ಮನೆ ನಿರ್ಮಿಸಿ ವಾಸಿಸುತ್ತಿರುವ ಮತ್ತು ಚಿಕ್ಕ ಪುಟ್ಟ ವ್ಯವಹಾರ ನಡೆಸುತ್ತಾ ಬಂದ ಸಾವಿರಾರು ಕುಟುಂಬದ ಮೇಲೆ ಏಕಾಏಕಿ ಈ ನಿರ್ಧಾರದಿಂದ ಜನರ ಬಾಳು ದುಸ್ತರವಾಗಿದೆ. ತುಂಡು ಭೂಮಿಗೂ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ. ರಸ್ತೆ ಬೀದಿಗಳಲ್ಲಿ ಚಿಕ್ಕ ಪುಟ್ಟ ವ್ಯವಹಾರ ನಡೆಸಿ ಸಂಸಾರ ಸಾಗಿಸುತ್ತಿದ್ದ ಬಡ ಕುಟುಂಬಗಳ ನೋವು ಕೇಳುವವರಿಲ್ಲದಂತಾಗಿದೆ. ಸರ್ಕಾರ ನೀಡಿರುವ ಪರಿಹಾರ ಯಾವುದಕ್ಕೂ ಸಾಲದಾಗಿದೆ. ಕಾರಣ ಈ ಕುರಿತಂತೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಮತ್ತು ಸಂತ್ರಸ್ತ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ನೀಡಲು ಒಂದು ಆಯೋಗ ರಚಿಸಲು ನಮ್ಮ ಜನಪದ ಹೋರಾಟ ಸಮಿತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒತ್ತಾಯಿಸುತ್ತದೆ. ಕೆಲ ಸರ್ಕಾರದ ಯೋಜನೆಗಳು ಬಡವರ ವಿರೋಧಿಯಾಗಿದ್ದು ಉಳ್ಳವರಿಗೆ ಇನ್ನಷ್ಟು ಪಡೆಯಲು ದಾರಿಯಾಗಿದೆ. ರಾಷ್ಟ್ರ ಮತ್ತು ರಾಜ್ಯಾದ್ಯಂತ ಭೂರಹಿತರ ಸಂಖ್ಯೆ ಹೆಚ್ಚಿದ್ದು ಅಂಥವರನ್ನು ಗುರುತಿಸಲು ಸರ್ಕಾರ ಗಣತಿಯನ್ನು ನಡೆಸಿ ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವ ಯೋಜನೆಯನ್ನು ಜಾರಿಗೆ ತರುವಂತೆ ಜನಪರ ಹೋರಾಟ ಸಮಿತಿ ಸರ್ಕಾರವನ್ನು ಒತ್ತಾಯಿಸುತ್ತದೆ. ದೇಶದೆಲ್ಲೆಡೆ ರಸ್ತೆ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಒತ್ತಾಯಿಸುತ್ತೇವೆ. ಮತ್ತು ನಮ್ಮ ಸಮಿತಿಯ ಗೌರವಾದೃಷ್ಟರಾಗಿರುವ ಮಾರ್ಷಲ್ ಅವರು ಕಣ್ಣಿಗೆ ಕಪ್ಪು ಬಟ್ಟೆ ಧರಿಸಿ ಚಲಾಯಿಸುವುದರ ರಸ್ತೆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಲು ಸಾರ್ವಜನಿಕರು ಮತ್ತು ಅಧಿಕಾರಿಗಳ ಅಭಿಯಾನವನ್ನು ನಡೆಸಿ ರಾಷ್ಟ್ರವನ್ನು ವಾಹನ ಅಪಘಾತ ಮುಕ್ತ ರಾಷ್ಟ್ರವನ್ನಾಗಿಸಲು ಪಣ ತೊಡುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ನಮಸ್ಕಾರಗಳೊಂದಿಗೆ ಹೊನ್ನಾವರ ಜನಪರ ಹೋರಾಟ ಸಮಿತಿ ಪ್ರತಿ ಶ್ರೀಮತಿ ಶಾರದಾ ಶೆಟ್ಟಿ ಮಾನ್ಯ ಶಾಸಕರು ಕುಂಟಾ ಹೊನ್ನಾವರ ಕ್ಷೇತ್ರ ಮತ್ತು ಶ್ರೀ ಮಂಕಾಲ ವೈದ್ಯ ಮಾನ್ಯ ಶಾಸಕರು ಭಟ್ಕಲ್ ಮತ್ತು ಹೊನ್ನಾವರ ಕ್ಷೇತ್ರ. ಇದನ್ನು ಸಂಘಕ್ಕೆ ಬಹಳ ಹೆಮ್ಮೆ ತಂದಂತಹ ಕೆಲಸ ಮಾಡಿದ್ದಾರೆ ಅವರು.
ಆಗ ಕಣ್ಣಿಗೆ ಪಟ್ಟಿ ಕಟ್ಟುವ ಪೂರ್ವದಲ್ಲಿ ಕೆಲವೊಂದು ಜನ ಸ್ವಲ್ಪ ಅನುಮಾನದ ವ್ಯವಸ್ಥೆ ತೋರಿಸಿದ್ರು. ಅಲ್ಲ, ಆ ಸಾಧನೆ ಅವರದು ನಮ್ಗೆ ಯಾವಾಗ ರಿಕ್ಷಾದ ಯೂನಿಯನ್ ಅವರು ಹೇಳಿದ್ರು, ಮಣ್ಣಲ್ಲಿ ಏನ್ ಬೇಕಾದ್ರೂ ಸಿಗ್ತದೆ ಅದ್ರ ಹುಡುಕು ಕೆಲಸ ಮಾಡಬೇಕು ಅಂತ ಹೇಳಿದ ಹಾಗೆ ಅದನ್ನ ಈ ನಮ್ಮ ಕಂಗೇರಿಯವರು ಹುಡುಕಿ ಅವನ ಪ್ರತಿಭೆಯನ್ನ ಎಲ್ಲರಿಗೆ ತೋರಿಸಿದ್ದಾರೆ. ಎಲ್ಲರ ಪರವಾಗಿ ನಾನು ಸಂಘದ ಪರವಾಗಿ ನಾನು ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ಟೈಕರ್ ನಾಯಕ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜನಪದ ವೇದಿಕೆಯ ಸಂಘಟಕರೇ, ಆತ್ಮೀಯರೇ, ಯಾವುದು ಮಾಡಬೇಕು ನಾ ಇವತ್ತು ಮಾಡಿದ್ದೇನೆ. ಈ ಕಾರ್ಯಕ್ರಮ ಯಶಸ್ ಆಗಲಿಕ್ಕೆ ಪ್ರಪ್ರಥಮವಾಗಿ ಹೊನ್ನಾವರದ ಪೊಲೀಸ್ ಇಲಾಖೆ ನಮಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದೆ. ಅವರಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳು. ಹಾಗೂ ಈ ಜನಪದ ವೇದಿಕೆ ಹೋರಾಟ ಸಮಿತಿ ಕಳೆದ 4 ವರ್ಷಗಳಿಂದ ತನ್ನದೇ ಆದ ವೈವಿಧ್ಯಮಯ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದು, ನಾವೆಲ್ಲ ಹೊನ್ನಾವರದ ಪ್ರಜ್ಞಾವಂತ ನಾಗರಿಕರು ಅವರಿಗೆ ಎಲ್ಲಾ ರೀತಿಯ ಸಹಕಾರ ಸಹಾಯ ಮಾಡಬೇಕಾದ್ರು ನಮ್ಮ ಪ್ರಜಾತಂತ್ರ ನಮ್ಮ ಕರ್ತವ್ಯ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಕೈ ಜೋಡಿಸಬೇಕು, ಸಹಕರಿಸಬೇಕು. ಹೀಗಾಗಿ ಸದಾಕಾಲ ಅವರಿಂದ ಒಳ್ಳೆಯ ಹೊನ್ನಾವರದ ಒಂದು ಆದರ್ಶ ನಾಗರಿಕರಿಂದ ಹಿಂದೆ ಇಟ್ಟೇವೆ ಅಂತ ಹೇಳುತ್ತಾ, ತಾಯಿ ಭುವನೇಶ್ವರಿ ಕನ್ನಡ ಅಂದೆ ಮಾರ್ಷಲ್ ಅವರಿಗೆ ಹೆಚ್ಚಿನ ಶೈಲಿ ಕನ್ನಡ ಅಂದೆ ಅವರ ಕನ್ನಡ ಅಂದ ಶ್ರೀರಕ್ಷೆ ಅವರಿಗೆ ಸದಾಯ ಬರುವಂತಹ ನಾನು ಮುಖ್ಯ ಉದ್ದೇಶ ಏನಂದ್ರೆ, ಈಗ ಎಷ್ಟೋ ಆಕ್ಸಿಡೆಂಟ್ ಎಲ್ಲ ಆಗುತ್ತೆ, ಕಣ್ಣ ಪುಟ್ಟ ಮನುಷ್ಯನ ಅಮೂಲ್ಯದ ಜೀವನ ಕಳೆದುಕೊಳ್ಳುವಂತ ಆಕ್ಸಿಡೆಂಟ್ ಅದನ್ನು ನಿಯಂತ್ರಿಸಬೇಕಾದ್ರೆ ನಾವು ರಸ್ತೆ ನಿಯಮವನ್ನು ಸರಿಯಾಗಿ ಪಾಲಿಸೋಣ. ನನ್ನ ಉದ್ದೇಶ ರಸ್ತೆ ನಿಯಮ ಸರಿಯಾಗಿ ಪಾಲಿಸ್ಕೊಂಡು ಹೋದ್ರೆ ನಾವು ಕಣ್ಣು ಮುಚ್ಚಿ ಸಹ ವಾಹನ ಚಲಾಯಿಸಬಹುದು. ಇದನ್ನು ನನ್ನ ಉದ್ದೇಶ. ಜೈ ಜೈ ಕರ್ನಾಟಕ. ಈಗ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ